ಹಲೋ ಗೈಸ್, ವೆಲ್ಕಮ್ ಟು ಕೆ ಪಿ ಚಾನಲ್. ನಾನು ಅಶಿಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಖುಷಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತೂ ಖುಷಿಯಾಗಿ ಬಂದೀನಿ, ಯಾಕೆಂದರೆ ಅಪ್ಡೇಟ್ಸ್ಗಳು ಆಗಿದೆ. ಸೊ ಗೈಸ್, ಅದನ್ನ ನೋಡಿದೆ ಲೆಸ್ ಆದ ವೀಡಿಯೋ. ಮೊದಲನೇದಾಗಿ ಸಲಾರ್ ಲಿಕ್ವಿಡ್ ಫುಟೇಜಸ್ ಅಂತ ಹೇಳ್ಬೋದು. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ. ಹಾಗೆಯೇ ಈ ಫುಟೇಜಸ್ ನೋಡಿದ್ರೆ ಕೆಲವೊಂದು ಎ ಐ ಜನರೇಟೆಡ್ ಆಗಿರುವಂಥದ್ದು, ಯಾಕೆಂದರೆ ಆ್ಯಂಟಿ ಏಜಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಏನು ಒಂದು ವಿಷಯ ಗೊತ್ತಾಗುವಂಥ ಏನು ಅಂದರೆ, ಫರ್ಮಾನ್ನ ಸ್ವಲ್ಪ ಎಂಗೇಜಲ್ಲಿ ತೋರಿಸಿ, ಅಂದರೆ ಸಲಾರಾಗಿ ಬರ್ತಾರಲ್ಲ, ಇದು ನೋಡಿ, ನನಗೆ ಗೊತ್ತಿದ್ದು ಫ್ಯಾನ್ ಬೇಸ್ ಫ್ಯಾನ್ ಥಿಯರಿ ಅಂತ. ಗೋಸ್ಟಲ್ಲೂ ಕೂಡ ಅದನ್ನು ಯೂಸ್ ಮಾಡಿರುವಂಥದ್ದು. ಅದು ಹಾಗೇ ರಾಜ್ಕುಮಾರ್ ಅವ್ರನ್ನ ಇಟ್ಟು ತೋರಿಸಿರುವಂಥದ್ದು. ಗೋಸ್ಟ್ ಮೂವಿ ಬಂದಾಗಲೇ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಆಗಿದೆ, ಎಷ್ಟು ಚೆನ್ನಾಗಿ ಔಟ್ಪುಟ್ ಇದೆ ಅಂತ ಬಂದಮೇಲೇ ಗೊತ್ತಾಗುವಂಥದ್ದು. ಅದೇ ರೀತಿ ಸಲಾರಲ್ಲಿ ಕೂಡ ಯೂಸ್ ಮಾಡಿರುವಂಥದ್ದು. ಯಶ್ ಅವ್ರ ಜೊತೆ ಇದ್ದಿದ್ದ ಫರ್ಮಾನ್ನ ಅಂದರೆ ಪ್ರಭಾಸ್ ಅವ್ರನ್ನ ಎಷ್ಟು ಹೆಂಗಾಗಿ ತೋರಿಸ್ಬೇಕು ಅಂತ ಏನು ಹೊರಟಿದ್ದಾರೆ, ಅದು ನಮ್ಮ ಮೂವಿ ಬಂದಮೇಲೇ ಗೊತ್ತಾಗುವಂಥದ್ದು. ಈ ಲೀಕ್ಡ್ ಫುಟೇಜಸ್ ನೋಡ್ತಿದ್ರೆ ತುಂಬ ಹೆಂಗಾಗಿ ಕಾಣ್ತಿದ್ದಾರೆ, ಅದರ ಅರ್ಥ ಆ್ಯಂಟಿಜಿಂಗ್ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಆ ಒಂದು ಬೀಸ್ಟ್ ಲುಕ್ನ ಮೈಂಟೈನ್ ಮಾಡಿದ್ದಾರೆ. ನೋಡಿ, ನೀವೇನು ಹೇಳಿ, ನನಗೆ ಸಲಾರ್ ಒಂದು ಹೋಪ್ ಗೊತ್ತಾಯ್ತಾ, ಒಂದು ಏನು ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂಡಿಯಾದಲ್ಲಿ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಇರುತ್ತಲ್ಲ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಥರ, ನನಗೆ ನೀಲ್ ಯೂನಿವರ್ಸ್ ಮೇಲೆ ಅಷ್ಟೊಂದು ಹೋಪ್ ಇದೆ. ಕರಟಕ ದಮನಕ ಈ ಒಂದು ಮೂವಿ ಏನಿದೆ, ಇದು ನರಿಗಳು ಅಂದರೆ ನರಿಗಳು ಕುತಂತ್ರಿ ನರಿಗಳು ಒಂದು ಮನುಷ್ಯ ರೂಪದಲ್ಲಿ ಹೇಗೆ ತೋರಿಸ್ಬೋದು ಅನ್ನೋ ರೀತಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಮೂವಿನ ಮಾಡಿರುವಂಥದ್ದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸುಮ್ಮನೆ ಪ್ರಭುದೇವ ಅವರಾಗಲಿ ಶಿವಣ್ಣ ಅವರು ಆಗಲಿ ಒಟ್ಟಿಗೆ ಕೊಲಾಬ್ ಆಗಿ ಒಂದು ಮೂವಿ ಮಾಡ್ತಾರೆ ಅಂದರೆ ನಾನಂತೂ ಒಪ್ಪಲ್ಲ. ಟೋಬಿ ಬಗ್ಗೆ ಅಪ್ಡೇಟ್ ಅಲ್ಲ, ಒಂದು ಹಾರ್ಡ್ ವರ್ಕ್ ಬಗ್ಗೆ ಮಾತಾಡಬೇಕಾಗುತ್ತೆ. ನೋಡಿ, ಬಿಹೈಂಡ್ ದಿ ಸೀನ್ಸಲ್ಲಿ ಏನು ತೋರಿಸಿದ್ರು, ಆ ಮೂಗಿನ ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಮೂಗಿನ ಅಷ್ಟು ದೊಡ್ಡದಾಗಿ ರಿಂಗ್ ಹಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕೂ ಸಮೇತ ಆಗ್ತಿರ್ಲಿಲ್ಲ ಅಂತ, ಅಷ್ಟು ನೋವುತ್ತಾ ಇತ್ತಂತೆ. ಇದಲ್ವಾ ಡೆಡಿಕೇಶನ್ ಅಂದರೆ, ಏನಂತೀರಾ? ಒಂದು ಮಾತಾಡೋಕ್ಕಾಗದಿರಷ್ಟು ನೋವುತ್ತಾ ಇದೆ, ಅದರಲ್ಲಿ ಹಿಡ್ಕೊಂಡು ಒಂದು ಅಗ್ರೆಷನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ. ನಿಮಗೆ ಹೇಳಿರೋದು ಗ್ಯಾಪ್ನ ಇರುತ್ತೆ, ಗರುಡ ಗಮನ ವೃಷಭ ವಾಹನ, ಇದಕ್ಕಿಂತನೂ ಒಂದು ಅಗ್ರೆಷನ್ ನೆಕ್ಸ್ಟ್ ಲೆವೆಲಲ್ಲಿ ಟೋಬಿಲಿ ಇರುತ್ತೆ ಅಂತ. ಬಟ್ ಟೋಬಿ ಯಾವ ರೀತಿ ಮೂವಿ ಆಗಿಕೊಟ್ಟಿದೆ ಅಂತ ಗೊತ್ತಿಲ್ಲ, ನೋಡಿ ಬಂದಮೇಲೇ ಗೊತ್ತಾಗುವಂಥದ್ದು. ಇನ್ನೊಂದು ವಿಷಯ ಅಂದರೆ, ಸೆಟ್ಟಲ್ಲಿ ನಾವಿದ್ದಾಗ ನನಗೆ ಒಂದು ವಿಷಯ ಗೊತ್ತಾಗಿದ್ದೇನು ಅಂದರೆ, ನೀವು ಅದರಲ್ಲಿ ಈಗ ನೋಡ್ತಿರ್ಬೋದು ಅಂದರೆ ಅವರ ಒಂದು ಫಸ್ಟ್ ಲುಕ್ಕಲ್ಲಿ ಒಂದು ರೆಡ್ ಶಾಲ್ ಹಾಕ್ಕೊಂಡು ಒಂದು ಯೆಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರು ನನಗೆ ಅಲ್ಲಿರೋರು ಸೆಟ್ಟಿಂದ ಗೊತ್ತಾಗಿರೋಂಥ ವಿಷಯ. ಬಟ್ ಅದು ಎಲ್ಲರೂ ನೋಟಿಸ್ ಮಾಡಿಲ್ಲ ಅಂತ ಅಂದ್ಕೊಂತೀನಿ ಆ ಪೋಸ್ಟರಲ್ಲಿ. ನನಗೆ ಅವ್ರು ತೋರಿಸಿದ್ರು, ನೋಡಿ ಇದೆ ರೆಡ್ ಶಾಲ್ ನಾನು ಹೇಳಿದ್ದು ಅಂತ ತೋರಿಸ್ತಾ ಇದ್ರು. ಓಕೆ, ಹಂಗಾದರೆ ನಿಜ ಇವರು ಇದ್ರು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಗೊತ್ತಾಗಿರೋವಂಥದ್ದು. ನೀವು ಯಾರು ಅದನ್ನು ನೋಟಿಸ್ ಮಾಡಿಲ್ಲ ಅನ್ಕೊಂತೀನಿ. ಹಾಗೆಯೇ ಈ ಮಂತಲ್ಲಿ ರಿಲೀಸ್ ಆಗಿಬಿಟ್ಟಿರುವಂಥ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಆಚಾರ್ ಆ್ಯಂಡ್ ಕೋ, ಇದು ಪಿ ಆರ್ ಕೆ ಪ್ರೊಡಕ್ಷನ್ ಅಂಡರಲ್ಲಿ ಬರ್ತಿರುವಂಥದ್ದು. ಏನಾದರೂ ಯುನಿಕ್ ಇಲ್ದಲ್ಲಿ ಈ ಕಂಟೆಂಟ್ನ ಸೆಲೆಕ್ಟ್ ಮಾಡಲ್ಲ ಪಿ ಆರ್ ಕೆ ಪ್ರೊಡಕ್ಷನ್ ಅವರಾಗಲಿ, ಯಾವುದೇ ಕಾರಣಕ್ಕೂ ಈ ಥರದೊಂದು ಮೂವಿ ಮಾಡಲ್ಲ. ಹಾಗೆಯೇ ಪರ್ಮಾ ಅವರಿಂದ ಬರ್ತಿರುವಂಥ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಯುನಿಕ್ ಆಗಿದೆ. ಅಫ್ಕೋರ್ಸ್ ನಾನು ಟ್ರೈಲರ್ ನೋಡಿದ್ಮೇಲೆ ವಾವ್, ಎಂಥ ಕಂಟೆಂಟ್ ಗುರು ಅಂತ. ನನಗೆ ಆ ಟ್ರೈಲರ್ಕ್ಕಿಂತನೂ ಜಾಸ್ತಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಪ್ರಮೋಷನ್ಸ್ ಅಂತ ತುಂಬಾ ಹಿಡಿಸಿತ್ತು. ಹಾಗೆಯೇ ಕೌಸಲ್ಯ ಸುಪ್ರಜಾರಾಮ, ನನಗೆ ನಿಜ ಹೇಳಬೇಕು ಅಂದರೆ ಡಾರಿಂಗ್ ಕೃಷ್ಣ ಅವರಿಂದ ಬರ್ತಿರುವಂಥ ಯಾವ ಮೂವಿಗಳು ಕೂಡ ಅಷ್ಟು ನನಗೆ ಇಷ್ಟ ಆಗ್ತಾ ಇಲ್ಲ, ಟು ಬಿ ಹಾನೆಸ್ಟ್. ಆದರೆ ಲವ್ ಮಾಕ್ಟೆಲ್ ಮಾತ್ರ ಅಷ್ಟು ಹಿಡಿಸಿತ್ತು. ಅದಾದಮೇಲೆ ಯಾವುದು ಅಷ್ಟು ಹೇಳ್ಕೊಳ್ಳೋಂಥ ಕಂಟೆಂಟ್ ಯಾವುದು ಬಂದಿಲ್ಲ. ಹೋಪ್ ಮಾಡ್ತೀನಿ ಇದು ಚೆನ್ನಾಗಿರುತ್ತೆ ಅಂತ. ಎಲ್ಲ ಮೂವಿಗೂ ಹೋಪ್ ಫಾರ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಲ್ದರೆ KGF 1-2 ಜಪಾನಲ್ಲಿ ರಿಲೀಸ್ ಆಗಿದೆ, ಯಾವ ರೀತಿ ಅಬ್ಬರವಾಗಿ ಕಲೆಕ್ಷನ್ಸ್ ಮಾಡ್ತಾ ಇದೆ ಅಂತ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ನಿಮಗೇನಿಸುತ್ತೆ, ಈ ಕನ್ನಡ ಮೂವಿಗಳು ನಮ್ಮ ಆಚೆ ದೇಶದಲ್ಲಿ ಅಬ್ಬರವಾಗಿ ಮೆರಿತಾ ಇದ್ದಾಗ ನಮಗೆ ಒಂದು ಹೆಮ್ಮೆ ಫೀಲ್ ಆಗುತ್ತಲ್ಲ, ನಿಮಗೇನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ಎಕ್ಸೈಟಿಂಗ್ ವೀಡಿಯೋಸ್ ಬರ್ತಾ ಇತ್ತು, ಇನ್ಮೇಲಿಂದ ಬರ್ತಾನೆ ಹೋಗುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾವುದೇ ಕಾರಣಕ್ಕೂ ಅಪ್ಡೇಟ್ಸ್ ಮಾತ್ರ ನಿಮಗೆ ಮಿಸ್ ಆಗಬಾರ್ದು ಅಂತ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟು. ನಿಮ್ಮ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರುವಾಗಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.